ಆನ್ ದ ಸರ್ಫೇಸ್ ಅಂದರೆ ಒಂದು ಕಿರಣಗಳು ರೇಸ್ ಅಂದರೆ ಏನು ಕಿರಣಗಳು ಏನು ಒಂದು ಲೈಟ್ ಯಾವುದೇ ಒಂದು ಲೈಟ್ ಆಗಿರಲಿ ಸನ್ಲೈಟ್ ಆಗಿರಲಿ ನಾವು ಟಾರ್ಚ್ ಲೈಟ್ ಆಗಿರಲಿ ಬೇರೆ ಯಾವುದೇ ಲೈಟ್ ಆಗಿರಲಿ ಅದು ಏನು ಅದರದ್ದು ಕಿರಣಗಳು ಯಾವುದೋ ಒಂದು ಒಂದು ಬೆಳಕಿನ ಕಿರಣಗಳು ಒಂದು ಸರ್ಫೇಸ್ ಮೇಲೆ ಫಾಲ್ ಆದಾಗ ಲೈಟ್ ರೇಸ್ ಫಾಲ್ ಆನ್ ದ ಸರ್ಫೇಸ್ ಅಂಡ್ ಗೆಟ್ಸ್ ಬೌನ್ಸ್ ಬ್ಯಾಕ್ ಒಂದು ವಾಪಸ್ ಬೌನ್ಸ್ ಬ್ಯಾಕ್ ಆಗುತ್ತೆ ಅದಕ್ಕೆ ನಾವೇನು ಹೇಳ್ತೀವಿ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತೀವಿ ದ ಪ್ರೋಸೆಸ್ ಥ್ರೂ ವಿಚ್ ಲೈಟ್ ರೀಸ್ ಫಾಲ್ ಆನ್ ಎ ಸರ್ಫೇಸ್ ಆ್ಯಂಡ್ ಗೆಟ್ಸ್ ಬೌನ್ಸ್ಡ್ ಬ್ಯಾಕ್ ಈಸ್ ನೋನ್ ಆಸ್ ರಿಫ್ಲೆಕ್ಷನ್ ಆಫ್ ಲೈಟ್ ಸೊ ಇವಾಗ ರೆಡ್ ಕಲರಲ್ಲಿ ಕಾಣಿಸ್ತಿದೆಯಲ್ಲ ಅದಕ್ಕೆ ಇನ್ಸಿಡೆಂಟ್ ರೇ ಅಂತ ಹೇಳ್ತೀವಿ ಸೊ ಕೆಳಗಡೆ ಬೇಸಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ ಅದು ಒಂದು ಮಿರರ್ ಪ್ಲೇನ್ ಮಿರರ್ ಆದರೂ ಆಗಿರ್ಬೋದು ಒಂದು ಕರ್ಡ್ ಮಿರರ್ ಆದರೂ ಆಗಿರ್ಬೋದು ಆ ಮಿರರ್ ಮೇಲೆ ಒಂದು ಇನ್ ರೇ ಬರುತ್ತಲ್ಲ ಬಂದ್ಬಿಟ್ಟು ಫಾಲ್ ಆಗುತ್ತಲ್ಲ ರೆಡ್ ಕಲರ್ದು ಅದಕ್ಕೆ ಇನ್ಸಿಡೆಂಟ್ ರೇ ಅಂತ ಹೇಳ್ತೀವಿ ಅದು ರಿಫ್ಲೆಕ್ಟ್ ಆಗಿ ಹೋಗುತ್ತಲ್ಲ ಅದಕ್ಕೆ ರಿಫ್ಲೆಕ್ಟೆಡ್ ರೇ ಅಂತ ಹೇಳ್ತೀವಿ ಬೌನ್ಸ್ ಬ್ಯಾಕ್ ಆಗಿ ಹೋಗುತ್ತಲ್ಲ ಅದಕ್ಕೆ ರಿಫ್ಲೆಕ್ಟೆಡ್ ರೇ ಇನ್ಸಿಡೆಂಟ್ ರೇ ರಿಫ್ಲೆಕ್ಟೆಡ್ ರೇ ಇದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇನ್ನೊಂದು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಏನಿರುತ್ತೆ ಎರಡು ಈಕ್ವಲ್ ಇರುತ್ತೆ ಇದು ನಾರ್ಮಲ್ ಅಂತ ಕಾಣಿಸ್ತಿದೆಯಲ್ವಾ ಅದಕ್ಕೆ ಅದು ಒಂದು ಲೈನ್ ಡ್ರಾ ಮಾಡಿರ್ತೀವಿ ನಾರ್ಮಲ್ ಅಂತನಾದರೂ ಅದಕ್ಕೆ ಇನ್ನೊಂದು ಈಕ್ವಲ್ ಅಂತನಾದರೂ ಹೇಳ್ತೀವಿ ಅದಕ್ಕೆ ಅದು ಏನು ಮಾಡುತ್ತೆ ಅಂತಂದರೆ ನಾರ್ಮಲ್ ಏನಿರುತ್ತೆ ಈಕ್ವಲ್ ಡಿವೈಡ್ ಮಾಡಿರತ್ತೆ ಯಾವುದೋ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಇದೆಯಲ್ಲ ಅದೆರಡಕ್ಕೂ ಈಕ್ವಲ್ ಆಗಿ ಡಿವೈಡ್ ಮಾಡಿರುತ್ತೆ ನೆಕ್ಸ್ಟ್ ಲಾಸ್ ಆಫ್ ರಿಫ್ಲೆಕ್ಷನ್ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಕಾರ್ಟೆಟ್ ಆಗಿರಲಿ ಜಿ ಪಿ ಎಸ್ ಟಿ ಅವ್ರಿಗೆ ಆಗಿರಲಿ ಎರಡಕ್ಕೂ ಇಂಪಾರ್ಟೆಂಟ್ ಸೊ ಇವಾಗ ಆಲ್ಮೋಸ್ಟ್ ನಾನು ಇವಾಗ ಮಾಡಿರೋದು ಜಿ ಪಿ ಎಸ್ ಟಿ ಆರ್ಗೆ ಅಂತ ಅಂದ್ಬಿಟ್ಟು ಸೊ ಯಾ ಜಿ ಪಿ ಎಸ್ ಟಿ ಆರಲ್ಲಿ ಇದು ಟಾಪಿಕ್ಸ್ ಇದೆ ಬಟ್ ಈ ಟಾಪಿಕ್ ಇದೆಯಲ್ಲ ಇದು ಸಿ ಟೆಟ್ ಮತ್ತು ಕಾರ್ಟೆಟ್ ಎರಡಕ್ಕೂ ಯೂಸ್ ಆಗುತ್ತೆ ಸಿ ಟೆಟ್ ಮತ್ತು ಕಾರ್ಟೆಟ್ ಜಿ ಪಿ ಎಸ್ ಟಿ ಆರ್ ಮೂರಕ್ಕೂ ಯೂಸ್ ಆಗುತ್ತೆ ಇನ್ನು ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗಿ ನೀವು ಏನಿದೆ ಒಂದು ಸೈನ್ಸ್ ಟೆಂತ್ ಸೈನ್ಸ್ ಇದೆಯಲ್ಲ ಅದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಟೆಂತ್ ಸೈನ್ಸ್ ಯೂಸ್ ಆಗುತ್ತೆ ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್ ಏನು ಹೇಳುತ್ತೆ ಅಂತಂದರೆ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ದ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ದ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಸೊ ಇವಾಗ ನೀವು ನೋಡಿದಿರಿ ಏನೋ ಒಂದು ಇನ್ಸಿಡೆಂಟ್ ರೇ ಫಾಲ್ ಆಗುತ್ತೆ ಒಂದು ಮಿರರ್ ಮೇಲೆ ಸೊ ಇವಾಗ ಇಲ್ಲಿ ಏನಿದೆ ಅಂತಂದರೆ ಪ್ಲೇನ್ ಮಿರರ್ ಆದರೂ ಆಗಿರಲಿ ಕರ್ಡ್ ಮಿರರ್ ಆದರೂ ಆಗಿರಲಿ ಏನಿರತ್ತೆ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ದ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಈ ಲಾ ಎರಡಕ್ಕೂ ಅಪ್ಲೈ ಆಗುತ್ತೆ ಪ್ಲೇನ್ ಮಿರರ್ಗೂ ಅಪ್ಲೈ ಆಗುತ್ತೆ ಕರ್ಡ್ ಮಿರರ್ಗೂ ಅಪ್ಲೈ ಆಗುತ್ತೆ ಸೆಕೆಂಡ್ ಲಾ ದ ಇನ್ಸಿಡೆಂಟ್ ರೇ ದ ರಿಫ್ಲೆಕ್ಟೆಡ್ ರೇ ಅಂಡ್ ದ ನಾರ್ಮಲ್ ಆಲ್ ಲೈ ಆನ್ ದ ಸೇಮ್ ಪ್ಲೇನ್ ದ ಇನ್ಸಿಡೆಂಟ್ ರೇ ದ ರಿಫ್ಲೆಕ್ಟೆಡ್ ರೇ ಅಂಡ್ ದ ನಾರ್ಮಲ್ ಆಲ್ ಲೈ ಆನ್ ದ ಸೇಮ್ ಪ್ಲೇನ್ ಇದು ಸೆಕೆಂಡ್ ಲಾ ಆಯಿತು ಇವಾಗ ಇನ್ಸಿಡೆಂಟ್ ರೇ ಗೊತ್ತಾಯ್ತು ರಿಫ್ಲೆಕ್ಟೆಡ್ ರೇ ಗೊತ್ತಾಯ್ತು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಗೊತ್ತಾಯಿತು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಗೊತ್ತಾಯಿತು ನಾರ್ಮಲ್ಗೆ ನಾವು ಏನಂತ ಹೇಳ್ತೀವಿ ಈಕ್ವಲ್ ಅಂತನಾದರೂ ಹೇಳ್ತೀವಿ ನಾರ್ಮಲ್ಗೆ ಈಕ್ವಲ್ ಅಂತಲೂ ಹೇಳ್ತೀವಿ ಓಕೆ ನೋಡಿ ಈ ಥರ ಆಪ್ಷನ್ಸ್ ಕೊಟ್ಟಾಗ ನಿಮಗೆ ಹೆಲ್ಪ್ ಆಗುತ್ತೆ ಈ ಥರ ಕ್ವೆಶನ್ ಕೇಳಿದಾಗ ವಿತ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಫಾರ್ ದ ರಿಫ್ಲೆಕ್ಷನ್ ಆಫ್ ಲೈಟ್ ಆಪ್ಷನ್ಸ್ ಇದರಲ್ಲಿ ಲಾಸ್ ಆಫ್ ರಿಫ್ಲೆಕ್ಷನ್ ಇದೆ ಸೊ ನಿಮಗೆ ಲಾಸ್ ಆಫ್ ರಿಫ್ಲೆಕ್ಷನ್ ನಾಲ್ಕು ಆಪ್ಷನ್ ಕೊಟ್ಟಿದ ತಕ್ಷಣ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಸೊ ಆಪ್ಷನ್ ಎ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆ್ಯಂಡ್ ರಿಫ್ಲೆಕ್ಷನ್ ಆರ್ ಈಕ್ವಲ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ದ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಇದು ಒಂದು ಫಸ್ಟ್ ಲಾ ಆಯಿತು ಸೆಕೆಂಡ್ ಆಪ್ಷನ್ ನೋಡಿ ದ ರಿಫ್ಲೆಕ್ಟೆಡ್ ಲೈ ಲೈಟ್ ಈಸ್ ಲೆಸ್ ಬ್ರೈಟ್ ದ್ಯಾನ್ ದ ಇನ್ಸಿಡೆಂಟ್ ಲೈಟ್ ಈ ಥರ್ಡ್ ಆಪ್ಷನ್ ನೋಡಿ ದ ಸಮ್ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆ್ಯಂಡ್ ರಿಫ್ಲೆಕ್ಷನ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ನೈಂಟಿ ಡಿಗ್ರಿ ಆ್ಯಕ್ಚುಲಿ ಸಮ್ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತೆ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಈಸ್ ಆಲ್ವೇಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಇರುತ್ತೆ ಆಲ್ವೇಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಇರುತ್ತೆ ಇಲ್ಲೇನು ಕೊಟ್ಟಿದ್ದಾರೆ ಗ್ರೇಟರ್ ದನ್ ನೈಂಟಿ ಡಿಗ್ರಿ ಅಂತ ಕೊಟ್ಟಿದ್ದಾರೆ ಸೊ ಲಾಸ್ಟ್ ಆಪ್ಷನ್ ಕೂಡ ರಾಂಗ್ ಇದೆ ದ ವಿಮ್ಸ್ ಆಫ್ ಇನ್ಸಿಡೆಂಟ್ ಲೈಟ್ ಆಫ್ಟರ್ ರಿಫ್ಲೆಕ್ಷನ್ ಡೈವರ್ಜೆಟ್ ಅನ್ಇಕ್ವಲ್ ಆ್ಯಂಗಲ್ಸ್ ಅಂತ ಇದೆ ಆ್ಯಕ್ಚುಲಿ ಇದಕ್ಕೆ ಪ್ರೂವ್ ಮಾಡಬೇಕಂದ್ರೆ ಒಂದು ರೆಕ್ಟ್ಯಾಂಗ್ಯುಲರ್ ಸ್ಲ್ಯಾಬ್ ಅಂತ ಒಂದು ಎಕ್ಸ್ಪೆರಿಮೆಂಟ್ ಬರುತ್ತೆ ಅದರಲ್ಲಿ ಇದು ಕರೆಕ್ಟಾಗಿ ನೀವು ಆಗಿ ಓದ್ಕೋಬೋದು ಓಕೆ ಇವಾಗ ಏನಿದೆ ಇಲ್ಲಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂಡ್ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಆರ್ ಈಕ್ವಲ್ ನೋಡಿ ಇದು ಗೊತ್ತಿರಲಿ ನಿಮಗೆ ರಿಫ್ಲೆಕ್ಷನಲ್ಲಿ ಏನಾಗುತ್ತೆ ರೆಗ್ಯುಲರ್ ರಿಫ್ಲೆಕ್ಷನಲ್ಲಿ ಒಂದು ಇನ್ಸಿಡೆಂಟ್ ರೇ ಬಂದಾಗ ಒಂದು ಪ್ಲೇನ್ ಮಿರರ್ ಮೇಲೆ ಅಥವಾ ಒಂದು ಒಂದು ಕರ್ಡ್ ಮಿರರ್ ಮೇಲೆ ಒಂದು ರಿಫ್ಲೆಕ್ಟೆಡ್ ರೇ ಸಾರಿ ಇನ್ಸಿಡೆಂಟ್ ರೇ ಅದ್ರ ಮೇಲೆ ಬಿದ್ದಾಗ ಏನಾಗುತ್ತೆ ಅದು ಕರೆಕ್ಟಾಗಿ ರಿಫ್ಲೆಕ್ಟ್ ಆಗುತ್ತೆ ಸೊ ಅದಕ್ಕೆ ರೆಗ್ಯುಲರ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ ಒಂದು ಏನು ಕರೆಕ್ಟಾಗಿ ಏನಾಗುತ್ತೆ ಈಕ್ವಲ್ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಮತ್ತೆ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಈಕ್ವಲ್ ಆಗಿರುತ್ತೆ ಆದರೆ ಒಂದು ಒಂದು ಸರ್ಫೇಸ್ ಕರೆಕ್ಟ್ ಆಗಿಲ್ಲ ಅಂದರೆ ನೋಡಿ ಇವಾಗ ಡಿಫ್ಯೂಸ್ ಆಗುತ್ತೆ ಅಲ್ಲಿ ರಿಫ್ಲೆಕ್ಷನ್ ಇದರಲ್ಲಿ ಏನಾಗುತ್ತೆ ರಿಫ್ಲೆಕ್ಷನ್ ಏನಾಗುತ್ತೆ ಡಿಫ್ಯೂಸ್ ಆಗುತ್ತೆ ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಮತ್ತು ರಿಫ್ಲೆಕ್ಟೆಡ್ ರೇಸ್ ಈಕ್ವಲ್ ಆಗಿರೋದಿಲ್ಲ ಒಂದು ಸರ್ಫೇಸ್ ಏನಿರತ್ತೆ ಸರಿ ಇರಲಿಲ್ಲ ಅಂದರೆ ರಫ್ ಸರ್ಫೇಸ್ ಇದ್ದಾಗ ಎಕ್ಸಾಂಪಲ್ ಇವಾಗ ಕ್ಲಾತಿಂಗ್ ಆಗಿರಲಿ ಪೇಪರ್ ಆಗಿರಲಿ ಆ ಥರ ರಫ್ ಸರ್ಫೇಸ್ ಆಗಿದ್ದಾಗ ಅಲ್ಲಿ ಏನಾಗುತ್ತೆ ಡಿಫ್ಯೂಸ್ ರಿಫ್ಲೆಕ್ಷನ್ ಆಗುತ್ತೆ ಅಂದರೆ ಏನು ಅಲ್ಲಿ ರಿಫ್ಲೆಕ್ಷನ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಈಕ್ವಲ್ ಆಗಿರೋದಿಲ್ಲ ಡಿಫ್ಯೂಸ್ ಆಗಿಬಿಡತ್ತೆ ಅಲ್ಲಿ ಸೊ ಇವಾಗ ಒಂದು ರೆಗ್ಯುಲರ್ ರಿಫ್ಲೆಕ್ಷನ್ ಆದಾಗ ಏನಾಗುತ್ತೆ ಒಂದು ಸ್ಮೂತ್ ಸರ್ಫೇಸ್ ಮೇಲೆ ರೆಗ್ಯುಲರ್ ರಿಫ್ಲೆಕ್ಷನಲ್ಲಿ ಏನಾಗುತ್ತೆ ಒಂದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಎರಡು ಈಕ್ವಲ್ ಆಗಿರುತ್ತೆ ಸೊ ಹಾಗೆ ನಾವು ಸ್ಪೆಕ್ಯುಲರ್ ಇನ್ ರಿಫ್ಲೆಕ್ಷನ್ ಅಂತಲೂ ಹೇಳ್ತೀವಿ ಏನು ಹೇಳ್ತೀವಿ ಸ್ಪೆಕ್ಯುಲರ್ ರಿಫ್ಲೆಕ್ಷನ್ ಅಥವಾ ರೆಗ್ಯುಲರ್ ರಿಫ್ಲೆಕ್ಷನ್ ನೋಡಿ ಇದೊಂದು ಸ್ವಿಯರ್ ಶೇಪಲ್ಲಿದೆ ಇವಾಗ ಸ್ಪಿಯರ್ ಶೇಪಲ್ಲಿ ನಾವು ಇದಕ್ಕೆ ಸೆಂಟರ್ ಇರುತ್ತೆ ಆ ಸೆಂಟರಿಗೆ ನಾವು ಏನು ಹೇಳ್ತೀವಿ ಸೆಂಟರ್ ಆಫ್ ಕರ್ವೇಚರ್ ಒಂದು ಪಾಯಿಂಟ್ ಇದೆ ಅಲ್ಲಿ ಅದಕ್ಕೆ ಸೆಂಟರ್ ಆಫ್ ಕರ್ವೇಚರ್ ಅಂತ ಹೇಳ್ತೀವಿ ಸೊ ಈ ಸ್ಪಿಯರ್ಗೆ ನಾವು ಕಟ್ ಮಾಡಿದಾಗ ಕಟ್ ಮಾಡಿದಾಗ ಒಂದು ಸಿ ಥರ ಬರುತ್ತೆ ಆ ಶೇಪ್ ಸಿ ಥರ ಬಂದು ಬರುತ್ತಲ್ಲ ಆ ಶೇಪಿಗೆ ನಾವು ಕಾನ್ವೆಕ್ಸ್ ಲೆನ್ಸ್ ಈ ಮೀನ್ಸ್ ಫೆರಿಕಲ್ ಮಿರರ್ನ ನಾವು ಕಟ್ ಮಾಡಿದಾಗ ಅದು ಒಂದು ಕಾನ್ವೆಕ್ಸ್ ಮಿರರ್ ಆಗುತ್ತೆ ಒಂದು ಕಾನ್ಕೇವ್ ಮಿರರ್ ಆಗುತ್ತೆ ಕಾನ್ಕೇವ್ ಲೆನ್ಸ್ ಮತ್ತು ಕಾನ್ವೆಕ್ಸ್ ಲೆನ್ಸ್ ಕಾನ್ವೆಕ್ಸ್ ಮತ್ತು ಅಲ್ಲಿ ಏನು ಡಿಫ್ರೆನ್ಸಸ್ ಇದೆ ಒಂದೊಂದೇ ಸ್ಟೆಪ್ ಡೀಟೇಲ್ ಆಗಿ ನಾವು ಇವಾಗ ಸ್ಪಿಯರಲ್ಲಿ ಒಂದು ಸೆಂಟರಲ್ಲಿ ಒಂದು ಲೈನ್ ಇದೆ ಇದಕ್ಕೆ ನಾವು ಏನು ಹೇಳ್ತೀವಿ ಇದಕ್ಕೆ ನಾವೆಲ್ಲಿ ಯಾವ ಪಾಯಿಂಟಿಗೆ ಏನು ಹೇಳ್ತೀವಿ ಡೀಟೇಲ್ಸ್ ನೋಡೋಣ ಇದೊಂದು ಲೈನ್ ಇದೆಯಲ್ಲ ಇದಕ್ಕೆ ನಾವು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಹೇಳ್ತೀವಿ ಸೊ ಆ ಪಾಯಿಂಟ್ ಪಿ ಅಂತ ಕಾಣಿಸ್ತಿದೆಯಲ್ಲ ಇದಕ್ಕೆ ಪೋಲ್ ಅಂತ ಹೇಳ್ತೀವಿ ಸೊ ಸೆಂಟರ್ ಆಫ್ ಕರ್ವೇಚರ್ ಏನಿರುತ್ತೆ ಇದ್ರದ್ದು ಸೆಂಟರ್ ಆಗಿರುತ್ತೆ ಸೆಂಟರ್ ಆಫ್ ಕರ್ವೇಚರ್ ಸಿ ಮತ್ತೆ ಸಿ ಮತ್ತು ಪಿ ಸಿ ಮತ್ತು ಪಿ ಅಂದರೆ ಸೆಂಟರ್ ಆಫ್ ಕರ್ವೇಚರ್ ಮತ್ತು ಪೋಲ್ ಮಧ್ಯದಲ್ಲಿ ಈಕ್ವಲ್ ಡಿಸ್ಟೆನ್ಸ್ ಇರುತ್ತೆ ಅದಕ್ಕೆ ನಾವು ಎಫ್ ಅಂತ ಹೇಳ್ತೀವಿ ಫೋಕಲ್ ಪಾಯಿಂಟ್ ಫೋಕಸ್ ಪಾಯಿಂಟ್ ಅಥವಾ ಫೋಕಸ್ ಫೋಕಸ್ ಅಥವಾ ಫೋಕಲ್ ಪಾಯಿಂಟ್ ಅದಕ್ಕೆ ನಾವು ಏನು ಬೆಳಿತೀವಿ ಕ್ಯಾಪಿಟಲ್ ಎಫ್ ಇನ್ನು ಮುಂದೆ ನಾನು ನಿಮಗೆ ಸ್ಮಾಲ್ ಎಫ್ ಬರುತ್ತೆ ಅದೇ ಹೇಳ್ತೀನಿ ಏನಕ್ಕೆ ಇವಾಗಲೇ ಒಂದೇ ಸತಿ ಎಲ್ಲಿದ್ರೆ ಎಲ್ಲ ಕನ್ಫ್ಯೂಸ್ ಆಗುತ್ತೆ ಸ್ಮಾಲ್ ಎಫ್ ನನ್ನ ಬೇಸಿಕ್ ಯಾರಿಗೂ ಗೊತ್ತಿಲ್ಲ ಅವ್ರಿಗೋಸ್ಕರ ಹೇಳ್ತಿರೋದು ಸ್ಮಾಲ್ ಎಫ್ ಏನಿದೆ ಆ ಫಾರ್ಮುಲಾ ಬರುತ್ತೆ ಒನ್ ಬೈ ಎಫ್ ಅದು ಫೋಕಲ್ ಲೆಂತ್ ಅಂತ ಹೇಳ್ತೀವಿ ಸ್ಮಾಲ್ ಎಫ್ ಬರುತ್ತೆ ಸೊ ಅದು ಇನ್ನೂ ಡೀಟೇಲಾಗಿ ನಾವು ನೆಕ್ಸ್ಟ್ ಇನ್ನು ಮುಂದೆ ನೆಕ್ಸ್ಟ್ ವೀಡಿಯೋ ಕಲಿಯೋಣ ಇವಾಗ ಕಾನ್ಕೇವ್ ಮಿರರ್ ಬಗ್ಗೆ ನಾವು ಆಗಿ ಪ್ರಾಪರ್ಟೀಸ್ ಕಲಿಯೋಣ ಓಕೆ ಇದು ಕಾನ್ಕೇವ್ ಮಿರರ್ ಇದು ಈ ಶೇಪ್ ಕಾಣಿಸ್ತಾ ಇದ್ದಲ್ವಾ ಇದು ಕಾನ್ಕೇವ್ ಮಿರರ್ ಇದ್ರ ಪ್ರಾಪರ್ಟೀಸ್ ಏನೇನು ಒಂದು ಆಬ್ಜೆಕ್ಟ್ ಇಟ್ಟಾಗ ಅಂದರೆ ಒಂದು ಆಬ್ಜೆಕ್ಟ್ ಅಂದರೆ ಒಂದು ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ನೀವು ಕ್ಯಾಂಡಲ್ ಅಂತ ನೆನ್ಪಿಗೆ ಇಟ್ಕೊಳ್ಳಿ ಒಂದು ಆಬ್ಜೆಕ್ಟ್ ಅಂದರೆ ಒಂದು ಕ್ಯಾಂಡಲ್ ಅಂತ ಮೆಂಡಲ್ಲಿ ಇಟ್ಕೊಳ್ಳಿ ಒಂದು ಕ್ಯಾಂಡಲ್ ಇಟ್ಟಾಗ ಅದು ಇಮೇಜ್ ಫಾರ್ಮೇಶನ್ ಮಿರರಲ್ಲಾಗುತ್ತೆ ಎಲ್ಲಾಗುತ್ತೆ ಯಾವ ಡಿಸ್ಟೆನ್ಸಲ್ಲಿ ಇಟ್ಟಾಗ ಏನಾಗುತ್ತೆ ಅಂತಂದ್ಬಿಟ್ಟು ಇದಕ್ಕೆ ನಾವು ಏನು ಹೇಳ್ತೀವಿ ಪ್ರಾಪರ್ಟೀಸ್ ಆಫ್ ಕಾನ್ ಕೇವ್ ಮಿರರ್ ಅಂತ ಹೇಳ್ತೀವಿ ನೋಡಿ ಇವಾಗ ನಿಮಗೆ ಕೇವ್ ಅಂತ ಗೊತ್ತಿದೆ ಅಲ್ವಾ ಕೇವ್ ಅಂದರೆ ಏನು ಒಂದು ಗುಹೆ ಗುಹೆ ಹೇಗಿರುತ್ತೆ ತುಂಬ ಒಳಗಡೆ ಇರುತ್ತೆ ಹಾಗೆ ಈ ಕಾರ್ನ್ ಕೇವ್ ಅಂತಂದರೆ ಏನು ಈ ರೇಸ್ ಇದೆಯಲ್ಲ ಇದು ಎಲ್ಲಿಗೆ ಬರುತ್ತೆ ಆದರೂ ಒಳಗೆ ಕೆ ಒಳಗಡೆ ಕೆ ಒಳಗಡೆ ಅಂದರೆ ಕಾನ್ಕೇವಲ್ಲಿ ರೇಸ್ ಅದರ ಅದರೊಳಗಡೆ ಬರ್ತಾ ಇರತ್ತೆ ಅಂದರೆ ನೀವು ಎಕ್ಸಾಂಪಲ್ ಒಂದು ಹೊಟ್ಟೆ ಒಳಗಡೆ ಆ ಹೊಟ್ಟೆ ಒಳಗಡೆ ಆ ಮಿರರ್ ಕಾನ್ಕೇವ್ ಮಿರರ್ ಒಳಗಡೆ ಅದರ ಹೊಟ್ಟೆ ಒಳಗಡೆ ಡೈರೆಕ್ಟಾಗಿ ಬಂದು ಬೀಳ್ತಾ ಇದೆ ರೇಸ್ ಅಂತ ನೆನಪಿಗೆ ಇಟ್ಕೊಳ್ಳಿ ನೀವು ಕಾನ್ಕೇವ್ ಮತ್ತು ಕಾನ್ವೆಕ್ಸಲ್ಲಿ ಸ್ಟಾರ್ಟಿಂಗ್ ಬೇ ಸಿಕ್ಕಿದು ಓಕೆ ಪ್ರಾಪರ್ಟೀಸ್ ಇವಾಗ ಏನಿದೆ ಅಂತಂದರೆ ಇಮೇಜ್ ಫಾರ್ಮ್ ಬೈ ಕಾನ್ಕೇವ್ ಮಿರರ್ ಕ್ವೆಶನ್ಸ್ ನಿಮಗೆ ತುಂಬ ಬೇರೆ ಬೇರೆ ರೀತಿ ಕೇಳ್ತಾರೆ ಇದರಲ್ಲಿ ತುಂಬ ಕನ್ಫ್ಯೂಷಿಂಗ ಕನ್ಫ್ಯೂಸಿಂಗ್ ಆಗಿರುತ್ತೆ ಏನಕ್ಕೆಂದರೆ ನಾಲ್ಕು ಆಪ್ಷನಲ್ಲಿ ರಿಯಲ್ ಇನ್ವರ್ಟೆಡ್ ಅಥವಾ ವರ್ಚುವಲ್ ಇನ್ವರ್ಟೆಡ್ ಡಿಮಿನಿಸ್ಟ್ ಅಥವಾ ಆ ಥರ ಬೇರೆ ಬೇರೆ ರೀತಿ ಕೇಳಿದಾಗ ಏನಾಗುತ್ತೆ ಡಿಮಿನಿಸ್ಟ್ ಇದೆಯೋ ಎನ್ ಲಾರ್ಜ್ ಇದೆಯೋ ರಿಯಲ್ ಇದೆಯೋ ವರ್ಚುವಲ್ ಇದೆಯೋ ಈ ಥರ ಕೇಳ್ತಾರೆ ಸೊ ಅದಕ್ಕೆ ನೀವು ಪರ್ಫೆಕ್ಟಾಗಿ ಆಬ್ಜೆಕ್ಟ್ ಎಲ್ಲಿಟ್ಟಾಗ ಇಮೇಜ್ ಫಾರ್ಮೇಷನ್ ಎಲ್ಲಾಗುತ್ತೆ ಒಂದು ಆಬ್ಜೆಕ್ಟ್ ಅಂದ್ರೆ ಏನು ಒಂದು ಕ್ಯಾಂಡಲ್ ಕ್ಯಾಂಡಲ್ ಇವಾಗ ನಾವು ಕಾರ್ನ್ ಕ್ಯಾಮಿರಲ್ಲಿ ಎಲ್ಲಿ ಕಾಣಿಸ್ತಾ ಇದೆ ಅದ್ರ ಇಮೇಜ್ ಆ ತರಹ ಓಕೆ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಎಲ್ಲಿದೆ ಅಂತಂದರೆ ಇವಾಗ ಎ ಬಿ ಇದೊಂದು ಆಬ್ಜೆಕ್ಟ್ ಅದರ ಪೊಸಿಷನ್ ಎಲ್ಲಿದೆ ಅಂತಂದರೆ ಬಿಯಾಂಡ್ ಸಿ ಬಿಯಾಂಡ್ ಸಿ ಅಂದರೆ ಏನು ಸಿಕ್ಕಿಂತ ಹಿಂದೆ ಇದೆ ಸಿಕ್ಕಿಂತ ಹಿಂದೆ ಇದೆ ಬಿಯಾಂಡ್ ಸಿ ಇದೆ ಏನು ಒಂದು ಆಬ್ಜೆಕ್ಟ್ ಪೊಸಿಷನ್ ಪೊಸಿಷನ್ ಆಫ್ ಆಬ್ಜೆಕ್ಟ್ ಎಲ್ಲಿದೆ ಬಿಯಾಂಡ್ ಸಿ ಪೊಸಿಷನ್ ಆಫ್ ಆಬ್ಜೆಕ್ಟ್ ಬಿಯಾಂಡ್ ಸಿ ಇದ್ದಾಗ ಸಿ ಹಿಂದೆ ಇದ್ದಾಗ ಒಂದು ಆಬ್ಜೆಕ್ಟ್ ಸಿ ಹಿಂದೆ ಇದ್ದಾಗ ಬಿಯಾಂಡ್ ಸಿ ಇದ್ದಾಗ ನಮಗೆ ಇಮೇಜ್ ಎಲ್ ಫಾರ್ಮ್ ಆಗುತ್ತೆ ಪೊಸಿಷನ್ ಆಫ್ ಇಮೇಜ್ ಎಲ್ಲಾಗುತ್ತೆ ಅಂದರೆ ಸಿ ಆ್ಯಂಡ್ ಎಫ್ ಮಧ್ಯದಲ್ಲಿ ಸಿ ಹಿಂದೆ ಒಂದು ಆಬ್ಜೆಕ್ಟ್ ಇದ್ದಾಗ ಒಂದು ಯಾವುದೋ ಒಂದು ಆಬ್ಜೆಕ್ಟ್ ಇದ್ದಾಗ ಯಾವುದೋ ಒಂದು ವಸ್ತು ಇದ್ದಾಗ ಬಿಯಾಂಡ್ ಸಿ ಇದ್ದಾಗ ಏನಾಗುತ್ತೆ ಇಮೇಜ್ ಎಲ್ ಫಾರ್ಮ್ ಆಗುತ್ತೆ ಸಿ ಆ್ಯಂಡ್ ಎಫ್ ಮಧ್ಯದಲ್ಲಿ ಸಿ ಆ್ಯಂಡ್ ಎಫ್ ಮಧ್ಯದಲ್ಲಿ ಆಬ್ಜೆಕ್ಟ್ ಬಿಯಾಂಡ್ ಸಿ ಅಂತ ಕೇಳ್ತಾರೆ ಕ್ವೆಶನಲ್ಲಿ ಆಬ್ಜೆಕ್ಟ್ ಬಿಯಾಂಡ್ ಸಿ ಹೇಗಿದೆ ಇಮೇಜ್ ಫಾರ್ಮೇಷನ್ ಹೇಗಾಗಿದೆ ಅಂತ ಕೇಳ್ತಾರೆ ಸೊ ಅವಾಗ ನೀವೇನು ಮಾಡಬೇಕು ಇಮೇಜ್ ಫಾರ್ಮೇಷನ್ ಏನಿದೆ ಡಿಮಿನಿಸ್ಟ್ ಅಂದರೆ ಸೈಜ್ ಕಡಿಮೆ ಆಗಿದೆ ಡಿಮಿನಿಸ್ಟ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಯಾವತ್ತು ನೀವು ಇದೊಂದು ಇಟ್ಕೊಳ್ಳಿ ರಿಯಲ್ ಜೊತೆ ಇನ್ವರ್ಟೆಡ್ ಬರುತ್ತೆ ಸೊ ಇಮೇಜ್ ಫಾರ್ಮೇಷನ್ ರಿಯಲ್ ಅಂದರೆ ಏನು ಇಲ್ಲಿ ರಿಯಲ್ ಆಗಿ ಒಂದು ಇಮೇಜ್ ಫಾರ್ಮ್ ಆಗಿದೆ ಒಂದು ರಿಯಲ್ಲಾಗಿ ಲೈವ್ ಆಗಿ ನಾವು ನೋಡ್ಬೋದು ಅದಕ್ಕೆ ನಾವು ರಿಯಲ್ ಇಮೇಜ್ ಅಂತ ಹೇಳ್ತೀವಿ ನಾವು ನೋಡ್ಬೋದು ಅದಕ್ಕೆ ರಿಯಲ್ ಇಮೇಜ್ ಅಂತೀವಿ ಇನ್ವರ್ಟೆಡ್ ಅಂದರೆ ಏನು ಉಲ್ಟಾ ರಿಯಲ್ ಮತ್ತು ಇನ್ವರ್ಟೆಡ್ ಇದು ಜೋಡಿ ಇದು ನೆನಪಿಗೆ ಇಟ್ಕೊಳ್ಳಿ ನೀವು ಸೊ ಆಬ್ಜೆಕ್ಟ್ ಬಿಯಾಂಡ್ ಸಿ ಇದ್ದಾಗ ಇಮೇಜ್ ಫಾರ್ಮೇಷನ್ ಎಲ್ಲಾಗುತ್ತೆ ಅಂದರೆ ಸಿ ಆ್ಯಂಡ್ ಎಫ್ ಮಧ್ಯದಲ್ಲಾಗುತ್ತೆ ಹೇಗಿರುತ್ತೆ ಅಂದರೆ ಡೆಮಿನಿಸ್ಟ್ ಚಿಕ್ಕದು ಇನ್ವರ್ಟೆಡ್ ಇನ್ವರ್ಟೆಡ್ ಅಂದರೆ ಹೇಗೆ ಉಲ್ಟಾ ಮತ್ತು ರಿಯಲ್ ಡಿಮಿನಿಸ್ಟ್ಡ್ ರಿಯಲ್ ಅಂಡ್ ಇನ್ವರ್ಟೆಡ್ ಏನು ಆಬ್ಜೆಕ್ಟ್ ಬಿಯಾಂಡ್ ಸಿ ಹೇಗಿರುತ್ತೆ ಡಿಮಿನಿಸ್ಡ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ನೆಕ್ಸ್ಟ್ ಆಬ್ಜೆಕ್ಟ್ ಅಟ್ ಸಿ ಇವಾಗ ಆಬ್ಜೆಕ್ಟ್ ಕರೆಕ್ಟಾಗಿ ನಾವು ಸೆಂಟರ್ ಆಫ್ ಕರ್ವೆರಲ್ಲಿದ್ದಾಗ ಏನಾಗಿರುತ್ತೆ ಇಮೇಜ್ ಕೂಡ ಸೆಂಟರ್ ಆಫ್ ಕರ್ವೆಚರ್ ಮೇಲೆ ಫಾರ್ಮ್ ಆಗುತ್ತೆ ಆಬ್ಜೆಕ್ಟ್ ಅಟ್ ಸಿ ಏನಿರುತ್ತೆ ಆಬ್ಜೆಕ್ಟ್ ಅಟ್ ಸಿ ಇಮೇಜ್ ಫಾರ್ಮೇಷನ್ ಕೂಡ ಆಬ್ಜೆಕ್ಟ್ ಅಲ್ಲಿ ಎಲ್ಲಿದೆಯೋ ಅಲ್ಲೇ ಆಗುತ್ತೆ ಸೊ ಆಬ್ಜೆಕ್ಟ್ ಅಟ್ ಸಿ ಪೊಸಿಷನ್ ಆಫ್ ಇಮೇಜ್ ಇಲ್ಲತ್ತೆ ಸೆಂಟರ್ ಆಫ್ ಕರ್ವೇಚರಲ್ಲೇ ಇರುತ್ತೆ ಆರ್ಟ್ ಸಿ ಆಗಿರುತ್ತೆ ಇದೇನಾಗಿರುತ್ತೆ ಹೇಗಿರುತ್ತೆ ಅಂದರೆ ಸೈಜ್ ಏನಾಗಿರುತ್ತೆ ಸೇಮ್ ಸೈಜ್ ಇರುತ್ತೆ ಆವಾಗಲೇ ಲಾಸ್ಟ್ ಎಲ್ಲಿತ್ತು ಅದು ಸೈಜ್ ಏನಿತ್ತು ಡಿಮಿನಿಸ್ಟ್ ಆಗಿತ್ತು ಇದರಲ್ಲಿ ಸೇಮ್ ಸೈಜ್ ಆಗಿರುತ್ತೆ ಸೇಮ್ ಸೈಜ್ ಆ್ಯಸ್ ದ ಆಬ್ಜೆಕ್ಟ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇದು ಕೂಡ ಏನಿದೆ ರಿಯಲ್ ಮತ್ತು ಇನ್ವರ್ಟೆಡ್ ನಾನು ಹೇಳಿದೆ ಅಲ್ವಾ ಇದು ಜೋಡಿ ಇದ್ದಂಗೆ ರಿಯಲ್ ಬಂದಾಗ ಇನ್ವರ್ಟೆಡ್ ಇಮೇಜ್ ಬರುತ್ತೆ ಯಾವುದ್ರಲ್ಲಿ ಕಾನ್ಕೇವ್ ಮಿರರ್ ಬಗ್ಗೆ ಮಾತಾಡ್ತಿರೋದು ನಾವು ಕಾನ್ಕೇವ್ ಮಿರರಲ್ಲಿ ರಿಯಲ್ ಇನ್ವರ್ಟೆಡ್ ಬರುತ್ತೆ ಯೂಶುವಲಿ ಕಾನ್ಕೇವ್ ಮಿರರಲ್ಲಿ ಇನ್ವರ್ಟೆಡ್ ರಿಯಲ್ ಅದೆರಡು ಜೋಡಿ ರಿಯಲ್ ಜೊತೆ ಇನ್ವರ್ಟೆಡ್ ಜೋಡಿ ಬಂದೇ ಬಂದಿರುತ್ತೆ ನೋಡಿ ನೆಕ್ಸ್ಟ್ ಫಸ್ಟ್ ನಾವೇನು ಮಾಡಿದ್ವಿ ಆಬ್ಜೆಕ್ಟ್ನ ಎಲ್ಲಿಟ್ಟಿದ್ವಿ ನಾವು ಸಿಕ್ಕಿಂತ ದೂರ ಇಟ್ಟಿದ್ವಿ ಆಮೇಲೆ ಸಿ ಹತ್ತಿರ ತೊಗೊಂಡ್ಬಿ ಸಿ ಮೇಲೆ ತೊಗೊಂಡ್ಬಂದ್ವಿ ಇವಾಗ ಸಿ ಮುಂದೆ ಇಟ್ಟಿದ್ದೀವಿ ಆಬ್ಜೆಕ್ಟ್ ಎ ಬಿ ಅಂತ ಇದೆ ನೋಡಿ ಎ ಬಿ ಆಬ್ಜೆಕ್ಟ್ ಏನಿದೆ ನಾವು ಸಿ ಮತ್ತು ಎಫ್ ಮಧ್ಯದಲ್ಲಿಟ್ಟಾಗ ಪೊಸಿಷನ್ ಆಫ್ ಆಬ್ಜೆಕ್ಟ್ ಎಲ್ಲಿದೆ ಬಿಟ್ವೀನ್ ಸಿ ಆ್ಯಂಡ್ ಡಿ ಎಫ್ ಬಿಟ್ವೀನ್ ಸಿ ಆ್ಯಂಡ್ ಡಿ ಎಫ್ ಒಂದು ಆಬ್ಜೆಕ್ಟ್ ಇಟ್ಟಾಗ ನಮಗೆ ಏನಾಗುತ್ತೆ ಇಮೇಜ್ ಫಾರ್ಮೇಷನ್ ಬಿಯಾಂಡ್ ಆಗಿಬಿಡುತ್ತೆ ಬಿಯಾಂಡ್ ಸಿ ಆಗುತ್ತೆ ನಾವು ಹೇಗೆ ಹೇಗೆ ಆಬ್ಜೆಕ್ಟ್ನ ಮುಂದೆ ತೊಗೊಂಡು ಬರ್ತಾ ಇರ್ತೀವೋ ಹಾಗೆ ಇಮೇಜ್ ಫಾರ್ಮೇಷನ್ ಹೇಗೆ ಏನಾಗುತ್ತೆ ಅದು ದೂರ ಹೋಗ್ತಾ 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 ಇರುತ್ತೆ ನೋಡಿ ಇವಾಗ ಸಿ ಮತ್ತು ಎಫ್ ಮಧ್ಯದಲ್ಲಿ ಒಂದು ಆಬ್ಜೆಕ್ಟ್ ಇಟ್ಟಿದ್ದೀವಿ ಎ ಬಿ ಅನ್ನೋದು ಆ ಆಬ್ಜೆಕ್ಟ್ ಇಟ್ಟಾಗ ಇಮೇಜ್ ಎಲ್ಲಿ ಫಾರ್ಮ್ ಆಗಿದೆ ಬಿಯಾಂಡ್ ಸಿ ಬಿಯಾಂಡ್ ಸಿ ಓಕೆ ಇವಾಗ ಪ್ರಾಪರ್ಟೀಸ್ ಏನಿದೆ ಇಮೇಜ್ ಹೇಗಿದೆ ಒಂದು ಎನ್ಲಾರ್ಜ್ ಆಗಿದೆ ದೊಡ್ಡದಾಗಿದೆ ಆವಾಗಲೇ ಎರಡು ಏನು ಬಂತು ನಮಗೆ ಡಿಮಿನಿಸ್ಟ್ ಬಂತು ಡಿಮಿನಿಸ್ಟ್ ಮತ್ತು ಇನ್ವರ್ಟೆಡ್ ರಿಯಲ್ ಇನ್ವರ್ಟೆಡ್ ಬಂದಿತ್ತು ಇಲ್ಲಿ ಎನ್ಲಾರ್ಜ್ ಎನ್ಲಾರ್ಜ್ ಅಂದರೆ ಏನು ದೊಡ್ಡದು ಡಿಮಿನಿಸ್ಟ್ ಅಂದರೆ ಚಿಕ್ಕದು ಇವಾಗ ಏನಾಗಿದೆ ಇಲ್ಲಿ ಒಂದು ಇಮೇಜ್ ಈಗ ಹೇಗಿದೆ ಒಂದು ದೊಡ್ಡದಾಗಿ ಇದೆ ಸೊ ಎನ್ ಲಾರ್ಜ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಕ್ವೆಶನ್ ಹೇಗೆ ಕೇಳ್ತಾರೆ ಅಂದರೆ ಒಂದು ಒಂದು ಆಬ್ಜೆಕ್ಟ್ ಬಿಟ್ವೀನ್ ಸಿ ಆ್ಯಂಡ್ ಎಫ್ ಆಬ್ಜೆಕ್ಟ್ ಬಿಟ್ವೀನ್ ಸಿ ಆ್ಯಂಡ್ ಎಫ್ ಇದೆ ಸೊ ಹೇಗಿದೆ ಅದು ರಿಯಲ್ ಇದೆಯೋ ಇನ್ವರ್ಟೆಡ್ ಇದೆಯೋ ಎನ್ ಲಾರ್ಜ್ ಇದೆಯೋ ಡಿಮಿನಿಸ್ಟ್ ಇದೆಯೋ ನಾಲ್ಕು ಆಪ್ಷನ್ ಕೊಟ್ಟಿದ ತಕ್ಷಣ ಫುಲ್ ಕನ್ಫ್ಯೂಸ್ ಆಗುತ್ತೆ ಸೊ ಆಬ್ಜೆಕ್ಟ್ ಬಿಟ್ವೀನ್ ಸಿ ಆ್ಯಂಡ್ ಎಫ್ ಎಫ್ ಓದಲೇಬೇಕಿದು ಆಬ್ಜೆಕ್ಟ್ ಬಿಟ್ವೀನ್ ಸಿ ಆ್ಯಂಡ್ ಎಫ್ ಇದ್ದಾಗ ಏನಾಗುತ್ತೆ ಎನ್ ಲಾರ್ಜ್ ಆಗಿರುತ್ತೆ ಇಮೇಜ್ ಎನ್ ಲಾರ್ಜ್ ಆಗಿರುತ್ತೆ ರಿಯಲ್ ಇನ್ವರ್ಟೆಡ್ ಮತ್ತು ಹೇಳಿದೆ ನೋಡಿ ರಿಯಲ್ ಜೊತೆ ಇನ್ವರ್ಟೆಡ್ ಬಂತು ನೆಕ್ಸ್ಟ್ ಪೊಸಿಷನ್ ಆಫ್ ಆಬ್ಜೆಕ್ಟ್ ಅಟ್ ಇನ್ಫಿನಿಟಿ ಅಟ್ ಇನ್ಫಿನಿಟಿ ಅಂತಂದರೆ ಇನ್ಫಿನಿಟಿ ಅಂದರೆ ಏನು ಎಲ್ಲೋ ದೂರ ಎಲ್ಲೋ ಒಂದು ದೂರ ಇಟ್ಟಿರ್ತೀರ ಒಂದು ಆಬ್ಜೆಕ್ಟ್ ಏನಾಗುತ್ತೆ ಆವಾಗ ಒಂದು ಪೊಸಿಷನ್ ಆಫ್ ಇಮೇಜ್ ಏನಾಗುತ್ತೆ ಒಂದು ಫೋಕಸ್ ಮೇಲೆ ಫೋಕಸ್ ಮೇಲೆ ಬರುತ್ತೆ ಒಂದು ಇಮೇಜ್ ಪೊಸಿಷನ್ ಎಲ್ಲಿರುತ್ತೆ ನಾವೆಲ್ಲೋ ಒಂದು ದೂರ ಇಟ್ಟಿದ್ದೀವಿ ಇಮೇಜ್ನ ಆರ್ಟ್ ಇನ್ಫಿನಿಟಿ ದೂರ ಅಂದರೆ ಎಲ್ಲೋ ಇನ್ಫಿನಿಟಿ ಅಂತ ಹೇಳ್ತೀವಿ ಆಬ್ಜೆಕ್ಟ್ ಇವಾಗ ಒಂದು ಯಾವುದೋ ಒಂದು ವಸ್ತು ನಾವು ದೂರ ಎಲ್ಲೋ ಇಟ್ಟಿದ್ದೀವಿ ಸೊ ಆವಾಗ ಏನಾಗುತ್ತೆ ಆ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ ಫೋಕಸ್ ಮೇಲೆ ಫಾರ್ಮ್ ಆಗುತ್ತೆ ಹೇಗೆ ಅಂತಂದರೆ ಹೈಲಿ ಡಿಮಿನಿಸ್ಟ್ ಹೈಲಿ ಡಿಮಿನಿಸ್ಟ್ ಅಂದರೆ ಏನು ತುಂಬ 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 ಬಹಳ 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 ಚಿಕ್ಕದು ಡಿಮಿನಿಸ್ಟ್ ಅಂದರೆ ಹೈಲಿ ಡಿಮಿನಿಸ್ಟ್ ಅಂದರೆ ತುಂಬ ಚಿಕ್ಕದು ರಿಯಲ್ ಆ್ಯಂಡ್ ಇನ್ವರ್ಟೆಡ್ ರಿಯಲ್ ಇಮೇಜ್ ಫಾರ್ಮ್ ಆಗಿದೆ ನಾವು ಇಮೇಜ್ನ ನೋಡ್ಬೋದು ಅದಕ್ಕೆ ರಿಯಲ್ ಇಮೇಜ್ ಅಂತೀವಿ ಅದು ಹೇಗಿದೆ ಅಂದರೆ ಇನ್ವರ್ಟೆಡ್ ರಿಯಲ್ ಇನ್ವರ್ಟೆಡ್ ಜೊತೆ ಬಂದಿದೆ ಇನ್ನೊಂದು ಆಬ್ಜೆಕ್ಟ್ ಆಟ್ ಫೋಕಸ್ ಇವಾಗ ನಾವು ಫಸ್ಟ್ ಎಲ್ಲಿಟ್ವಿ ಬಿಯಾಂಡ್ ಸಿ ಇಟ್ವಿ ಅದಾದ ಮೇಲೆ ಸಿ ಮೇಲೆ ಬಂದ್ವಿ ಅದಾದ ಮೇಲೆ ಸಿ ಮತ್ತು ಎಫ್ ಮಧ್ಯದಲ್ಲಿ ಬಂದ್ವಿ ಅದಾದ ಮೇಲೆ ಇನ್ಫಿನಿಟಿ ಹತ್ರ ಎಲ್ಲೋ ದೂರ ಇಟ್ಟಿದ್ವಿ ಇವಾಗ ಎಫ್ ಮೇಲೆ ಇಟ್ಬಿಟ್ರೆ ಆಬ್ಜೆಕ್ಟ್ ಅಟ್ ಫೋಕಸ್ ಫೋಕಸ್ ಮೇಲೆ ನೀವು ಇವಾಗ ಏನಿಟ್ಟಿದ್ದೀರಾ ಆಬ್ಜೆಕ್ಟ್ ಇಟ್ಟಿದ್ದೀರಾ ಆಬ್ಜೆಕ್ಟ್ ಅಟ್ ಫೋಕಸ್ ಫೋಕಸಲ್ಲೇ ನೀವು ಆಬ್ಜೆಕ್ಟ್ ಇಟ್ಬಿಟ್ರೆ ಅದೇನಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ ಅಂತಂದರೆ ಎಲ್ಲೋ ದೂರ ಇನ್ಫಿನಿಟಿ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ ಎಲ್ಲೋ ದೂರ ಫಾರ್ಮ್ ಆಗುತ್ತೆ ಸೊ ಆ ಇಮೇಜ್ ಸೈಜ್ ಏನಿರುತ್ತೆ ಹೈಲಿ ಏನು ಎನ್ಲಾರ್ಜ್ಡ್ ಹೈಲಿ ಎನ್ಲಾರ್ಜ್ ತುಂಬ ದೊಡ್ಡದಾಗಿರತ್ತೆ ಹೈಲಿ ಎನ್ಲಾರ್ಜ್ ಆಗಿರುತ್ತೆ ಸೊ ಇದರಲ್ಲೂ ಕೂಡ ಒಂದು ಏನಿರುತ್ತೆ ರಿಯಲ್ ಮತ್ತೆ ಇನ್ವರ್ಟೆಡ್ ಆಗಿರುತ್ತೆ ಅಟ್ ಫೋಕಸ್ ಕೂಡ ಏನಾಗಿರುತ್ತೆ ರಿಯಲ್ ಮತ್ತು ಇನ್ವರ್ಟೆಡ್ ಆಗಿರುತ್ತೆ ಆದರೆ ಸೈಜ್ ಏನಿರುತ್ತೆ ತುಂಬ ದೊಡ್ಡದಾಗಿರುತ್ತೆ ಹೈಲಿ ಲಾಸ್ಟ್ ಎಲ್ಲೋ ದೂರ ಹೋಗ್ಬಿಟ್ಟದು ಮೀಟ್ ಆಗುತ್ತೆ ಸೊ ಲಾಸ್ಟ್ ಕೇಸ್ ಒಂದೇ ಒಂದು ಕೇಸ್ ನೋಡೋಣ ಇವಾಗ ಇದು ವೆರಿ ವೆರಿ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಇದು ಅಂದರೆ ಇದರಲ್ಲಿ ಮೇನ್ ಇದರಲ್ಲಿ ಏನಂತಂದರೆ ನೋಡಿ ನೀವು ಹೇಗೆ ಒಂದು ಆಬ್ಜೆಕ್ಟ್ನ ಎಫ್ ಮತ್ತು ಪಿಯಲ್ಲಿ ಪ್ಲೇಸ್ ಮಾಡಿದಾಗ ಆಬ್ಜೆಕ್ಟ್ ಬಿಟ್ವೀನ್ ಪೋಲ್ ಆ್ಯಂಡ್ ಫೋಕಸ್ ಪಿ ಮತ್ತು ಎಫ್ ವೆರಿ ಇಂಪಾರ್ಟೆಂಟ್ ಪೋಲ್ ಮತ್ತು ಫೋಕಸ್ ಮಧ್ಯದಲ್ಲಿಟ್ಟಾಗ ಒಂದು ಆಬ್ಜೆಕ್ಟ್ನ ಏನಾಗುತ್ತೆ ಅದು ಅದು ಇಮೇಜ್ ಏನಾಗುತ್ತೆ ಒಂದು ಏನಾಗುತ್ತೆ ಎರೆಕ್ಟ್ ಅಂದರೆ ಸ್ಟ್ರೇಟ್ ಇನ್ವರ್ಟೆಡ್ ಇರೋಲ್ಲ ಇದೊಂದೇ ಒಂದು ಕೇಸಲ್ಲಿ ಕಾನ್ಕೇವ್ ಇರೋರಲ್ಲಿ ಇದೊಂದೇ ಒಂದು ಕೇಸಲ್ಲಿ ಏನಿರುತ್ತೆ ಆಬ್ಜೆಕ್ಟ್ ಬಿಟ್ವೀನ್ ಎಫ್ ಆ್ಯಂಡ್ ಪಿ ಆಬ್ಜೆಕ್ಟ್ ಬಿಟ್ವೀನ್ ಪೋಲ್ ಆ್ಯಂಡ್ ಫೋಕಸ್ ಅಲ್ಲಿ ಏನಾಗಿರುತ್ತೆ ಸ್ಟ್ರೇಟ್ ಇರುತ್ತೆ ಸ್ಟ್ರೇಟ್ ಆಗಿದ್ದರೆ ಅದಕ್ಕೆ ಇರೆಕ್ಟ್ ಅಂತ ಹೇಳ್ತೀವಿ ಇರೆಕ್ಟ್ ಮತ್ತೆ ವರ್ಚುವಲ್ ರಿಯಲ್ ಮತ್ತು ಏನಿರುತ್ತೆ ಅಲ್ಲಿ ರಿಯಲ್ ಮತ್ತು ಇನ್ವರ್ಟೆಡ್ ಬೇರೆದ್ರಲ್ಲೆಲ್ಲ ಏನಿರುತ್ತೆ ರಿಯಲ್ ಮತ್ತು ಇನ್ವರ್ಟೆಡ್ ಉಲ್ಟಾ ರಿಯಲ್ ಇರುತ್ತೆ ಒಂದು ಇಮೇಜ್ ಫಾರ್ಮೇಷನ್ ರಿಯಲ್ ಆಗಿ ಲೈವ್ ಆಗಿ ಫಾರ್ಮ್ ಆಗಿರುತ್ತೆ ಅದೇನಿರುತ್ತೆ ರಿಯಲ್ ಆಗಿ ಇನ್ವರ್ಟೆಡ್ ಆಗಿರುತ್ತೆ ಉಲ್ಟಾ ಇರುತ್ತೆ ಆದರೆ ಇದೊಂದೇ ಒಂದು ಕೇಸಲ್ಲಿ ಏನಿರುತ್ತೆ ಸ್ಟ್ರೇಟ್ ಇರುತ್ತೆ ಇರೆಕ್ಟ್ ಆ್ಯಂಡ್ ವರ್ಚುವಲ್ ವರ್ಚುವಲ್ ಅಂದ್ರೆ ಏನು ಅದು ರಿಯಲ್ ಇಮೇಜ್ ನಮಗೆ ಕಾಣಿಸೋದಿಲ್ಲ ವರ್ಚುವಲ್ ಅಂದರೆ ನಮಗೆ ಕಾಣಿಸೋದಿಲ್ಲ ಅದು ಫಾರ್ಮ್ ಆಗಿರಲ್ಲ ಅದು ನಮಗೆ ಕಾಣಿಸೋದಿಲ್ಲ ಫಾರ್ಮ್ ಆಗಿರತ್ತೆ ಬಟ್ ಅದು ಕಾಣಿಸೋದಿಲ್ಲ ಅದಕ್ಕೆ ನಾವೇನು ಹೇಳ್ತೀವಿ ವರ್ಚುವಲ್ ವರ್ಚುವಲ್ ಅಂಡ್ ಇರೆಕ್ಟ್ ಆಬ್ಜೆಕ್ಟ್ ಬಿಟ್ವೀನ್ ಪೋಲ್ ಆ್ಯಂಡ್ ಫೋಕಸ್ ಹೇಗಿರುತ್ತೆ ಅಂತ ಕ್ವಶನ್ ಕೇಳ್ತಾರೆ ಸೊ ಅದು ಹೇಗಿರುತ್ತೆ ಇರೆಕ್ಟ್ ಆ್ಯಂಡ್ ವರ್ಚುವಲ್ ನೋಡಿ ಕ್ವೆಶನ್ ಹೀಗಿರುತ್ತೆ ಕಾನ್ಕೇವ್ ಮಿರರ್ ಈಸ್ ಅಬ್ಸರ್ವ್ ಟು ಬಿ ವರ್ಚುವಲ್ ಇರೆಕ್ಟ್ ಆ್ಯಂಡ್ ಲಾರ್ಜರ್ ದ್ಯಾನ್ ದ ಆಬ್ಜೆಕ್ಟ್ ಇವಾಗ ಆಬ್ಜೆಕ್ಟ್ ಏನಿತ್ತು ಇಲ್ಲಿ ದೊಡ್ಡದಾಗಿತ್ತು ಏನಾಗಿದೆ ಸೈಜ್ ಏನೇ ಆಗಿದೆ ಎಂಡ್ ಲಾರ್ಜ್ ಆಗಿದೆ ಸೊ ಕಾನ್ಕೆ ಮಿರರ್ ಈಸ್ ಅಬ್ಸರ್ವ್ ಟು ಬಿ ವರ್ಚುವಲ್ ಇರೆಕ್ಟ್ ಆ್ಯಂಡ್ ಲಾರ್ಜರ್ ವರ್ಚುವಲ್ ಇರೆಕ್ಟ್ ಆ್ಯಂಡ್ ಲಾರ್ಜರ್ ದ್ಯಾನ್ ದ ಆಬ್ಜೆಕ್ಟ್ ವೇರ್ ಶುಡ್ ಬಿ ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಎಲ್ಲಿರಬೇಕು ಆಬ್ಜೆಕ್ಟ್ ಪೊಸಿಷನ್ ಎಲ್ಲಿರುತ್ತೆ ಆಬ್ಜೆಕ್ಟ್ನ ನಾವು ಎಲ್ಲಿಡಬೇಕು ಈ ಥರ ಒಂದು ಇಮೇಜ್ ನೋಡಬೇಕು ಅಂದರೆ ಈ ಕ್ವೆಶನ್ಗೆ ಆಪ್ಷನ್ ಡಿ ಆನ್ಸರ್ ಏನಿದೆ ಬಿಟ್ವೀನ್ ದ ಪೋಲ್ ಆಫ್ ದ ಮಿರರ್ ಆ್ಯಂಡ್ ಇಟ್ಸ್ ಪ್ರಿನ್ಸಿಪಲ್ ಫೋಕಸ್ ಫೋಕಸ್ ಅಂದರೆ ಏನಿಲ್ಲ ಪ್ರಿನ್ಸಿಪಲ್ ಫೋಕಸ್ ಎರಡೂ ಒಂದೇ ಬಿಟ್ವೀನ್ ದ ಪೋಲ್ ಆಫ್ ದ ಮಿರರ್ ಆ್ಯಂಡ್ ಇಟ್ಸ್ ಪ್ರಿನ್ಸಿಪಲ್ ಫೋಕಸ್ ಆಬ್ಜೆಕ್ಟ್ ನಾವು ಎಲ್ಲಿಡಬೇಕು ವೇರ್ ಶುಡ್ ಬಿ ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಬಿಟ್ವೀನ್ ದ ಪೋಲ್ ಆಫ್ ದ ಮಿರರ್ ಆ್ಯಂಡ್ ಇಟ್ಸ್ ಪ್ರಿನ್ಸಿಪಲ್ ಫೋಕಸ್ ಓಕೆ ಇದಕ್ಕೆ ನಾನು ಇದು ಲೆಸನ್ ಆದಮೇಲೆ ನಿಮಗೆ ಪ್ರೀವಿಯಶಿಯಸ್ ಕ್ವಶನ್ಸ್ ಲಾಟ್ಸ್ ಆಫ್ ಪ್ರಿವಿಯಸಿಯಸ್ ಕ್ವೆಶನ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ಸ್ ನಿಮಗೆ ಕೊಡ್ತೀನಿ ಇದಕ್ಕೆ ರಿಲೇಟೆಡ್ ಈ ಪ್ರಾಪರ್ಟೀಸ್ ಇವಾಗ ಕಾನ್ಕೇವ್ ಆಯಿತು ನೆಕ್ಸ್ಟ್ ಏನಿದೆ ನೋಡೋಣ ಡಿಫ್ರೆನ್ಸ್ ಬಿಟ್ವೀನ್ ಕಾನ್ಕೇವ್ ಮತ್ತು ಕಾನ್ಕೇವ್ ಮಿರರ್ ನೋಡಿ ನಾನು ಹೇಳಿದೆ ನಿಮಗೆ ಕಾನ್ಕೇವ್ ಮಿರರ್ ಮತ್ತು ಕಾನ್ವೆಕ್ಸ್ ಮಿರರ್ ಒಂದು ಸ್ಪೆರಿಕಲ್ ಮಿರರಲ್ಲಿ ಟೂ ಟೈಪ್ಸ್ ಅದು ಅಂದರೆ ಒಂದು ಸ್ಪೆರಿಕಲ್ ಮಿರರ್ಗೆ ನಾವು ಕಟ್ ಮಾಡಿಕೊಂಡು ರೈಟ್ ಸೈಡ್ದು ತಗೊಂಡ್ರೆ ಕಾನ್ಕೇವ್ ಮಿರರ್ ಆಗುತ್ತೆ ಲೆಫ್ಟ್ ಸೈಡ್ ತೊಗೊಂಡ್ರೆ ಕಾನ್ವೆಕ್ಸ್ ಮಿರರ್ ಆಗುತ್ತೆ ಸೊ ಕಾನ್ಕೇವ್ ಮಿರರ್ ಅಂದರೆ ಏನು ಎಸ್ಪೆರಿಕಲ್ ಮಿರರ್ ಹೂಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ಕರ್ಡ್ ಇನ್ ವರ್ಡ್ಸ್ ಟುವರ್ಡ್ಸ್ ದ ಸೋರ್ಸ್ ಆಫ್ ಲೈಟ್ ಸೋರ್ಸ್ ಆಫ್ ಲೈಟ್ ಏನೇ ಆಗಿರುತ್ತೆ ಆದರೂ ಇನ್ ವರ್ಡ್ಸ್ ಬರ್ತಾ ಇರುತ್ತೆ ಇನ್ ಅದ್ರೊಳಗಡೆ ಕೆ ಒಳಗಡೆ ಕಾನ್ಕೇವ್ ಅದರ ಇನ್ ವರ್ಡ್ ಅದರೊಳಗಡೆ ಬರ್ತಾ ಇರತ್ತೆ ಏನು ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ಕರ್ಡ್ ಇನ್ ವರ್ಡ್ಸ್ ಆದರೆ ಕಾನ್ವೆಕ್ಸ್ ಮಿರರಲ್ಲಿ ಏನಾಗಿರುತ್ತೆ ಅಂದರೆ ಅದೇನಾಗಿರುತ್ತೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ಕರ್ಡ್ ಔಟ್ವರ್ಡ್ಸ್ ಔಟ್ವರ್ಡ್ಸ್ ಲೈಟ್ ಕಮ್ಸ್ ಫ್ರಮ್ ಯಾವ ಕಡೆ ಔಟ್ವರ್ಡ್ಸಿಂದ ಲೈಟ್ ಬರ್ತಾ ಇರುತ್ತೆ ಇದಕ್ಕೆ ಯಾವುದಕ್ಕೆ ಕಾನ್ವೆಕ್ಸ್ ಮಿರರಿಗೆ ಓಕೆ ಇವಾಗ ನಿಮಗೆ ಸೆಂಟರ್ ಆಫ್ ಕರ್ವೆಚರ್ ಗೊತ್ತಾಯಿತು ಫೋಕಸ್ ಗೊತ್ತಾಯಿತು ಪೋಲ್ ಗೊತ್ತಾಯಿತು ಸೊ ಪ್ರಿನ್ಸಿಪಲ್ ಆಕ್ಸಿಸ್ ಗೊತ್ತಾಯಿತು ಇವಾಗ ಇದಕ್ಕೆ ಸೆಂಟರ್ ಆಫ್ ಕರ್ವೇಚರಿಗೆ ಟೂ ಎಫ್ ಅಂತ ಹೇಳ್ತಾರೆ ಎಫ್ ಅಂದರೆ ಫೋಕಸ್ ಗೊತ್ತಾಯಿತು ಸೆಂಟರ್ ಆಫ್ ಕರ್ವೇಚರ್ಗೆ ಟು ಎಫ್ ಅಂತ ಹೇಳ್ತಾರೆ ಏನಕ್ಕೆಂದರೆ ಪಿಯಿಂದ ಎಫ್ವರೆಗೂ ಅಂದರೆ ಫೋಕಸಿಂದ ಪೋಲ್ವರೆಗೂ ಏನಾಗಿರುತ್ತೆ ಎಫ್ ಆಗಿರುತ್ತೆ ಫೋಕಲ್ ಲೆಂತ್ ಎಫ್ ಒನ್ ಅದು ಎಫ್ ಅದು ಸೊ ಫೋಕಸಿಂದ ಕರ್ವೆಚರ್ವರೆಗೂ ಏನಾಗುತ್ತೆ ಅಲ್ಲೊಂದು ಎಫ್ ಆಗಿರುತ್ತೆ ಸೊ ಅದೆರಡೂ ಆ್ಯಡ್ ಮಾಡಿದ್ರೆ ಸೆಂಟರ್ ಆಫ್ ಕರ್ವೆಚರ್ ಹತ್ರ ಏನು ಮಾಡ್ತೀವಿ ನಾವು ಟು ಎಫ್ ಅಂತ ಬರ್ಕೋತೀವಿ ಸೊ ಅದು ಗೊತ್ತಿರಬೇಕು ನಿಮಗೆ ಏನಕ್ಕೆ ಅಂದರೆ ನೀವು ಇವಾಗ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಎಫ್ ವ್ಯಾಲ್ಯೂ ಕೊಟ್ಟಿರ್ತಾರೆ ಟೂ ಎಫ್ ನೀವು ವ್ಯಾಲ್ಯೂ ಹಾಕ್ಕೊಂಡು ಮಾಡಬೇಕಾಗತ್ತೆ ಸೊ ಟು ಎಫ್ ಎಲ್ಲಿದೆ ನಿಮಗೆ ಸೆಂಟರ್ ಆಫ್ ಕರ್ವೆಚರ್ ಅಲ್ಲಿವರೆಗೂ ಏನಾಗಿರುತ್ತೆ ಟೂ ಎಫ್ ಆಗಿರುತ್ತೆ ವ್ಯಾಲ್ಯೂ ಓಕೆ ಸ್ವಲ್ಪ ಕ್ವಶನ್ಸ್ ಇದೆ ನೋಡೋಣ ಇವಾಗ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಫಾರ್ ಎ ರೇ ಆಫ್ ಲೈಟ್ ಹ್ಯಾವಿಂಗ್ ಝೀರೋ ರಿಫ್ಲೆಕ್ಷನ್ ಆ್ಯಂಗಲ್ ಈಸ್ ನೋಡಿ ಕ್ವೆಶನ್ ಅರ್ಥ ಮಾಡ್ಕೋಬೇಕು ಏನೆಂದರೆ ಇವಾಗ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಗೊತ್ತಿದೆ ಸೊ ಇಫ್ ಇವಾಗ ರಿಫ್ಲೆಕ್ಷನ್ನೇ ಝೀರೋ ಅಂತ ಇದೆ ಇವಾಗ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ಗೆ ಝೀರೋ ಅಂತ ಕೊಟ್ಟಿದ್ದಾರೆ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಝೀರೋ ಆದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಕೂಡ ಝೀರೋ ಆಗುತ್ತೆ ಏನಕ್ಕೆ ದ ಲಾ ಆಫ್ ರಿಫ್ಲೆಕ್ಷನ್ ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್ ಏನಿತ್ತು ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ದ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಸೊ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್

ಕಾನ್ಕೇವ್ ಮಿರರಲ್ಲಿ ಕಾನ್ಕೇವ್ ಮಿರರ್ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ದ ಇಮೇಜ್ ಫೌಂಡ್ ಬೈ ಕಾನ್ಕೇವ್ ಮಿರರ್ ಈಸ್ ರಿಯಲ್ ಇನ್ವರ್ಟೆಡ್ ಆ್ಯಂಡ್ ಆಫ್ ದ ಸೇಮ್ ಸೈಜ್ ಆ್ಯಸ್ ದಟ್ ಆಫ್ ದ ಆಬ್ಜೆಕ್ಟ್ ದ ಪೊಸಿಷನ್ ಆಫ್ ಆಬ್ಜೆಕ್ಟ್ ಶುಡ್ ಬಿ ಸೊ ಇದಕ್ಕೆ ಆಪ್ಷನ್ ನಂಬರ್ ನೀವೇ ನೋಡಿ ಯಾವುದು ಕರೆಕ್ಟ್ ಅಂತಂದ್ಬಿಟ್ಟು ಹೇಳ್ತೀನಿ ನಾನು ಇವಾಗ ಒಂದು ನಿಮಗೆ ಆಬ್ಜೆಕ್ಟ್ ನಾವು ಸಿ ಮೇಲೆ ಇಟ್ಟಾಗ ಏನಾಗುತ್ತೆ ಆಬ್ಜೆಕ್ಟ್ ನಾವು ಸಿ ಮೇಲೆ ಇಟ್ಟಾಗ ಏನಾಗುತ್ತೆ ಸೆಂಟರ್ ಆಫ್ ಕರ್ವೇಚರ್ ಅಟ್ ದ ಸೆಂಟರ್ ಆಫ್ ಕರ್ವೇಚರಲ್ಲಿ ಇಟ್ಟಾಗ ಏನಾಗುತ್ತೆ ಅಲ್ಲಿ ರಿಯಲ್ ಇಮೇಜ್ ಫಾರ್ಮ್ ಆಗುತ್ತೆ ರಿಯಲ್ ಇನ್ವರ್ಟೆಡ್ ಆಗುತ್ತೆ ಇನ್ವರ್ಟೆಡ್ ಆಗಿರುತ್ತೆ ಮತ್ತು ಸೇಮ್ ಸೈಜ್ ಹೇಗಿರುತ್ತೆ ಅಟ್ ದ ಕರ್ವೇಚರ್ ಒಂದು ಸೆಂಟರ್ ಆಫ್ ಕರ್ವೇಚರ್ ಮೇಲೆ ಒಂದು ಆಬ್ಜೆಕ್ಟ್ ಇಟ್ಟಾಗ ಸೇಮ್ ಅದೇ ಸೈಜ್ದು ಇಮೇಜ್ ಫಾರ್ಮ್ ಆಗಿರುತ್ತೆ ಆದರೆ ಇನ್ವರ್ಟೆಡ್ ಆಗಿರುತ್ತೆ ನಾನು ಹೇಳ್ದೆ ಆವಾಗಲೇ ರಿಯಲ್ ಇನ್ವರ್ಟೆಡ್ ಜೊತೆ ಜೊತೇಲಿ ಬರುತ್ತೆ ನೆಕ್ಸ್ಟ್ ಕ್ವೆಶನ್ ದ ನೇಚರ್ ಆಫ್ ದ ಇಮೇಜ್ ಫಾರ್ಮ್ ಬೈ ಕಾನ್ಕೇವ್ ಮಿರರ್ ವೆನ್ ದ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಬಿಟ್ವೀನ್ ದ ಫೋಕಸ್ ಆ್ಯಂಡ್ ದ ಸೆಂಟರ್ ಆಫ್ ಕರ್ವೆಕ್ಚರ್ ಎಫ್ ಮತ್ತು ಸಿ ಮಧ್ಯದಲ್ಲಿ ಒಂದು ಆಬ್ಜೆಕ್ಟ್ ಇಟ್ಟಾಗ ನಮಗೆ ಹೇಗೆ ಒಂದು ಇಮೇಜ್ ಫಾರ್ಮ್ ಆಗುತ್ತೆ ನೋಡಿ ಫಸ್ಟ್ ಆಪ್ಷನಲ್ಲಿ ರಿಯಲ್ ಇನ್ವರ್ಟೆಡ್ ನೀವು ಕಾನ್ಕೇವ್ ಮಿರರ್ ಅಂದಿದ ತಕ್ಷಣ ನೀವು ರಿಯಲ್ ಇನ್ವರ್ಟೆಡ್ ಮೈಂಡಲ್ಲಿ ಬಂದುಬಿಡುತ್ತೆ ಸೊ ಸಿ ಮತ್ತು ಎಫ್ ಮಧ್ಯದಲ್ಲಿಟ್ಟಾಗ ಆಪ್ಷನ್ ಎ ಮತ್ತು ಆಪ್ಷನ್ ಸಿ ಅಲ್ಲಿ ರಿಯಲ್ ಇನ್ವರ್ಟೆಡ್ ಇದೆ ಆದರೆ ಡಿಮಿನಿಸ್ಟ್ ಆಗಿದೆಯೋ ಎನ್ಲಾರ್ಜ್ ಆಗಿದೆಯೋ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಎಫ್ ಮತ್ತು ಸಿ ಮಧ್ಯದಲ್ಲಿ ಒಂದು ಏನಿದ್ದಾಗ ಆಬ್ಜೆಕ್ಟ್ ಇಟ್ಟಾಗ ಹೇಗಿರುತ್ತೆ ಆಪ್ಷನ್ ಸಿ ನೋಡಿ ರಿಯಲ್ ಇನ್ವರ್ಟೆಡ್ ಆ್ಯಂಡ್ ಎನ್ಲಾರ್ಜ್ ಈ ಒಂದು ಸ್ಲೈಡ್ ನೋಡ್ಕೊಳ್ಳಿ ನೋಡಿ ಇವಾಗ ಇಮೇಜ್ ಸಿ ಆ್ಯಂಡ್ ಎಫ್ ಮಧ್ಯದಲ್ಲಿ ಇಟ್ಟಾಗ ಏನಾಗಿದೆ ಒಂದು ಎನ್ಲಾರ್ಜ್ ಆಗಿದೆ ಇಮೇಜ್ ಏನಾಗಿದೆ ಎನ್ಲಾರ್ಜ್ ಆಗಿದೆ ದೊಡ್ಡದಾಗಿದೆ ಸೊ ರಿಯಲ್ ಮತ್ತು ಇನ್ವರ್ಟೆಡ್ ಇರುತ್ತೆ ಕಾನ್ಕೆ ಮಿರರಲ್ಲಿ ಎಲ್ಲದರಲ್ಲೂ ರಿಯಲ್ ಮತ್ತು ಇನ್ವರ್ಟೆಡ್ ಇರುತ್ತೆ ರಿಯಲ್ ಇನ್ವರ್ಟೆಡ್ ಜೊತೆ ಆಗಿರುತ್ತೆ ಆದರೆ ಎನ್ಲಾರ್ಜ್ ಆಗಿದೆಯೋ ಅಥವಾ ಡಿಮಿನಿಸ್ಟ್ ಆಗಿದೆಯೋ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಸಿ ಎನ್ ಎಫ್ ಎಫ್ ಮಧ್ಯದಲ್ಲಿಟ್ಟಾಗ ಏನಾಗಿದೆ ಇನ್ಲಾರ್ಜ್ ಆಗಿದೆ ಅಂದರೆ ದೊಡ್ಡದಾಗಿದೆ ಇದು ಫಸ್ಟೇ ಒಂದೇ ಸರ್ತಿ ಓದಿದ ತಕ್ಷಣ ಬರೋದಿಲ್ಲ ಆ್ಯಕ್ಚುಲಿ ಇದೇನಾಗುತ್ತೆ ಅಂದರೆ ಭಾಳ ಕನ್ಫ್ಯೂಸ್ ಆಗುತ್ತೆ ಸೊ ಇದಕ್ಕೇನು ಮಾಡಬೇಕಂದ್ರೆ ನೀವು ಒಂದು ಕ್ವೆಶನ್ಸ್ ಸಾಲ್ವ್ ಮಾಡ್ತಾ ಇರಬೇಕು ಆನ್ಸರ್ ನೋಡಿದ ಹಾಗೆ ಒಂದು ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸ್ ತೊಗೊಂಡ್ಬಿಟ್ಟು ಟೆಂತ್ ಇಂದು ಕ್ವಶನ್ ಸಾಲ್ವ್ ಇದ್ರೆ ನಿಮಗೆ ಏನಾಗ್ತೀರಾ ಪರ್ಫೆಕ್ಟ್ ಆಗ್ತೀರಾ ನೆಕ್ಸ್ಟ್ ಕ್ವೆಶನ್ ವಿಚ್ ಆಫ್ ದ ಫಾಲೋಯಿಂಗ್ ಮಿರರ್ ಈಸ್ ಯೂಸ್ಡ್ ಬೈ ಡೆಂಟಿಸ್ಟ್ ಟು ಎಕ್ಸಾಮ್ ಇನ್ ಎ ಸ್ಮಾಲ್ ಕ್ಯಾವಿಟಿ ಸ್ಮಾಲ್ ಕ್ಯಾವಿಟಿ ಇರುತ್ತೆ ಸೊ ಆವಾಗ ಯಾವುದು ಯೂಸ್ ಮಾಡ್ತಾರೆ ಆಪ್ಷನ್ ಸಿ ಇದಕ್ಕೆ ಕಾನ್ಕೇವ್ ಮಿರರ್ ಕರೆಕ್ಟ್ ಆನ್ಸರ್ ಏನಕ್ಕೆ ಅಂದರೆ ಕಾನ್ಕೇವ್ ಮಿರರಲ್ಲಿ ನಾವು ಎಷ್ಟು ಹತ್ತಿರ ಹತ್ತಿರ ತೊಗೊಂಡು ಹೋಗ್ತಿರ್ತೀವೋ ಆವಾಗ ತುಂಬ ಹತ್ತಿರ ತಗೊಂಡೋದಾಗ ಏನಾಗುತ್ತೆ ಅಂತಂದರೆ ಇವಾಗ ಇರೆಕ್ಟ್ ನೋಡಬೇಕು ಒಂದು ಇರೆಕ್ಟ್ ಇಮೇಜ್ ಯಾವುದ್ರಲ್ಲಿ ಬರುತ್ತೆ ಇರೆಕ್ಟ್ ಆ್ಯಂಡ್ ಎನ್ಲಾರ್ಜ್ಡ್ ಆಗಿರಬೇಕು ಅದು ಯಾವುದ್ರಲ್ಲಿ ಬರುತ್ತೆ ಅಂದರೆ ಕಾನ್ಕೇವ್ ಮಿರರಲ್ಲಿ ಏನಕ್ಕೆಂದರೆ ನಾವು ಹೇಗೆ ಹತ್ತಿರ ಹತ್ತಿರ ತೊಗೊಂಡು ಹೋಗ್ತಿರ್ತೀವೋ ಆ ಕ್ಯಾವಿಟಿಗೆ ಹಾಗೆ ಅದು ಎನ್ಲಾರ್ಜ್ ಹಾಕ್ತಾ ಹೋಗ್ತಾ ಇರತ್ತೆ ಇವಾಗ ನೀವು ಸ್ಟ್ರೇಟಾಗಿ ಇರೆಕ್ಟ್ ಆ್ಯಂಡ್ ಎನ್ಲಾರ್ಜ್ ಯಾವುದ್ರಲ್ಲಿ ಬರುತ್ತೆ ಅಂದರೆ ನೀವು ಇವಾಗ ಲಾಸ್ಟಲ್ಲಿ ಎಫ್ ಮತ್ತು ಪಿ ಬಗ್ಗೆ ನೋಡಿದಿರಲ್ವಾ ಫೋಕಸ್ ಮತ್ತು ಪೋಲ್ ಅಲ್ಲಿ ಹೇಗಿರುತ್ತೆ ಅಂದರೆ ಒಂದು ಎನ್ಲಾರ್ಜ್ ಆಗಿರುತ್ತೆ ಆದರೆ ಇರೆಕ್ಟ್ ಆಗಿರುತ್ತೆ ಬೇರೆದ್ರಲ್ಲೆಲ್ಲ ಏನಾಗಿರುತ್ತೆ ರಿಯಲ್ ಇನ್ವರ್ಟೆಡ್ ರಿಯಲ್ ಇನ್ವರ್ಟೆಡ್ ರಿಯಲ್ ಇನ್ವರ್ಟೆಡ್ ಅಂತ ಬರುತ್ತೆ ಆದರೆ ಫೋಕಸ್ ಮತ್ತು ಪೋಲ್ ಅದರಲ್ಲಿ ಮಾತ್ರ ಏನಾಗಿರತ್ತೆ ಅದರಲ್ಲಿ ಇರೆಕ್ಟ್ ಇರುತ್ತೆ ಮತ್ತು ಎನ್ಲಾರ್ಜ್ ಆಗಿರುತ್ತೆ ಎನ್ಲಾರ್ಜ್ ಇವಾಗ ದೊಡ್ಡದಾಗಿ ನೋಡಬೇಕಲ್ವಾ ಕ್ಯಾವಿಟಿ ಸೊ ಕ್ಯಾವಿಟಿ ದೊಡ್ಡದಾಗಿ ಕಾಣಿಸ್ಬೇಕು ಅಂತಂದರೆ ನಾವು ಏನು ಮಾಡ್ತೀವಿ ಅದು ಕ್ಲೋಸ್ ತೊಗೊಂಡು ಹೋದ ಹೋದಾಗೆ ಕ್ಲೋಸ್ ಹೋದಂಗೆ ಹೋದಂಗೆ ಏನಾಗುತ್ತೆ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ ಸೊ ಇದು ಕಾನ್ಕೇವ್ ಮಿರರ್ ಆಯಿತು ನೋಡಿ ಫ್ರೆಂಡ್ಸ್ ನಿಮಗೆ ಇವಾಗ ಕಾನ್ಸೆಪ್ಟ್ ಗೊತ್ತಾದರೂ ಕೂಡ ಕ್ವೆಶನ್ಸ್ ಬೇರೆ ಬೇರೆ ರೀತಿ ಸಾಲ್ವ್ ಮಾಡಿದಾಗಲೇ ನಿಮಗೆ ಈಸಿ ಆಗೋದು ಕಾನ್ಸೆಪ್ಟ್ ಗೊತ್ತಿರುತ್ತೆ ಬಟ್ ಈ ರೀತಿ ಕ್ವೆಶನ್ಸ್ ಕೇಳಿದಾಗ ನಿಮಗೆ ಸಾಲ್ವ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾನು ಒಂದು ಬೇರೆ ಟಾಪಿಕ್ ಇವಾಗ ಕಾನ್ಕೇವ್ ಮಿರರ್ದೇ ಇನ್ನೂ ತುಂಬ ದೊಡ್ಡದಾಗಿದೆ ಅದು ಬೇರೆ ಕಾನ್ಕ್ಯೂಮ್ ಮೀರಾರದೆ ಬೇರೆ ಬೇರೆ ಟೈಪ್ ಕ್ವೆಶನ್ಸ್ ನಾನು ಸಾಲ್ವ್ ಮಾಡಿಸ್ತೀನಿ ಫಾರ್ಮುಲಾಸ್ ಇದೆ ಅದೆಲ್ಲ ಸಾಲ್ವ್ ಮಾಡೋಣ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಒನ್ಸ್ ಅಗೇನ್